ಇವತ್ತು ಮೂಡಿಗೆರೆ ತಾಲೂಕು ಒಳಗಡೆ ಎಲ್ಲ ಹಬ್ಬ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಿದ್ದಾರೆ ಅವರು, ಇವತ್ತು ಮೂಡಿಗೆರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೇ ವಸ್ತುಗಳಿಲ್ಲ, ಡಾಕ್ಟರ್ ಹತ್ರ ಕುಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಡಾಕ್ಟ್ರಿಗೆ ಏನೂ ಗೊತ್ತಿರಲ್ಲ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಎಷ್ಟೋ ವರ್ಷಗಳಿಂದ ಗೆಲ್ತಾ ಬರ್ತಿದ್ರು, ಮೀಸಲು ಕ್ಷೇತ್ರ ಆಗಿರೋದ್ರಿಂದ. ಇವತ್ತು ನಾವು ಏನಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಚಿಕ್ಕಮಗಳೂರು, ಮಂಗಳೂರು, ಹಾಸನ ಹೋಗ್ಬೇಕಾಗಿದೆ. ಇಲ್ಲಿ ಮತ್ತೆ MG ರೋಡ್ ಹೊಡಿತಿದ್ದಾರೆ, ಆ MG ರೋಡನ್ನ ಹೊಡೆಯುವಂಥ ಕೆಲಸನ ಮಾಡಬೇಕು. ಆದರೆ ಅರ್ಧಂಬರ್ಧಂ ಮಾಡಿ ಬಿಡ್ತಾರೆ. ಇಲ್ಲಿ ಮುನ್ಸಿಪಾಲ್ಟಿಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಬೇರೆ ಬೇರೆ ಇದು ರೀತಿಯಲ್ಲಿ ಆಟೋ ಸ್ಟ್ಯಾಂಡ್ಗಳಿಲ್ಲ, ಇನ್ನೊಂದು ಇಲ್ಲಿ ಏನೇ ಸೌಲಭ್ಯಗಳಿಲ್ಲ. ಆ ಸೌಲಭ್ಯಗಳನ್ನು ಇಲ್ದಲೆ ಬೇರೆ ಬೇರೆ ಕೆಲಸನ ಮಾಡೋದನ್ನು ಬಿಟ್ಟು, ಆ ಬೇರೆದಕ್ಕೆ ಒತ್ತುಕೊಡೋದನ್ನು ಬಿಟ್ಟು ಇವರು ಈ ಕೆಲಸನ ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಏನಾರ ರಾಜಕಾರಣಿಗಳು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿದ್ದಾರಂದರೆ ಮೂಡಿಗೆರೆ ತಾಲೂಕಲ್ಲಿ ಮಾತ್ರ. ಆ ಮೂಡಿಗೆರೆ ತಾಲೂಕಲ್ಲಿ ಇವತ್ತು ಏನಾರ ಮೀಸಲು ಕ್ಷೇತ್ರ ಇಲ್ಲ ಅಂದರೆ ಯಾರೂ ಕೂಡ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅನ್ನೋದು ನಮ್ಮವರಿಗೆ ಗೊತ್ತಿದೆ. ಗೊತ್ತಿರೋದ್ರಿಂದ ಇವರು ಗೆದ್ದಿರ್ತಕ್ಕಂಥವ್ರು ಈ ಹಬ್ಬನ ಮಾಡೋದು ಬಿಟ್ಟು ಹಬ್ಬನ ಮಾಡೋದಕ್ಕೆ ನಮ್ದು ಇರೋದೇ ಇದೆ. ಯಾಕೆಂದರೆ ನನ್ನ ಮನೇಲಿ ಏನೂ ಇಲ್ದಲೇ ನಾನು ಹಬ್ಬ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಿನ್ನೆ ಸುಮಾರು ಎಲ್ಲ ಪಕ್ಷ ಮತ್ತು ಸಂಘಟನೆಯವರು ಸೇರಿ ಮೂಡಿಗೆರೆ ಉತ್ಸವ ಮಾಡೋದು ಅಂತೇಳಿ ನಿನ್ನೆ ಚರ್ಚೆಗಳನ್ನು ಮಾಡಿದ್ದೇನೆ. ಒಂದು ಹಬ್ಬದ ರೀತಿ, ಆದರೆ ಹಬ್ಬ ಯಾವಾಗ ಮಾಡಬೇಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಇದ್ದು ನಾವು ಸಮೃದ್ಧಿಯಾಗಿದ್ದಾಗ ಹಬ್ಬ ಮಾಡೋದು. ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ ಏನಾಗಿದೆ ಅಂದರೆ, ಮೂಡಿಗೆರೆ ತಾಲೂಕಿಂದು 2019ರಲ್ಲಿ ನೆರೆ ಬಂದು ಏನು ಸಂತ್ರಸ್ತರಿದ್ದಾರೆ ಅವರಿಗೆ ಇವತ್ತು ಪರಿಹಾರ ಸಿಕ್ಕಿಲ್ಲ. ಮದುಗುಂಡಿ ಅಂತ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಇವತ್ತಿಗೂ ಸರಿಯಾದ ವ್ಯವಸ್ಥೆಗಳಿಲ್ಲ, ರಸ್ತೆಗಳಿಲ್ಲ, ಮನೆ ಕೊಟ್ಟಿಲ್ಲ. ಎಷ್ಟೋ ಕುಟುಂಬಗಳು ಕೋವಿಡಿಂದ ಬಳಲುತ್ತಿದ್ದು ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಮೂಡಿಗೆರೆ ತಾಲೂಕಲ್ಲಿ ಏನು ಮೀಸಲು ಕ್ಷೇತ್ರ ಇದೆ, ಈ ಕ್ಷೇತ್ರದಲ್ಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಒಂದು ಮೀಸಲು ಕ್ಷೇತ್ರದ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರಿಯಾದ ಒಂದು ಸ್ಕ್ಯಾನಿಂಗು ಇಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಹಬ್ಬಗಳನ್ನು ಮಾಡೋದನ್ನ ನಾವು ವಿರೋಧಿಸ್ತೀವಿ.